ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ದರ್ಶನ್. ಇದು ನನ್ನ ಚಾನಲ್ನ ಮೊದಲನೇ ವಿಡಿಯೋ. ವಿಡಿಯೋದಲ್ಲಿ ನಾನು ನಿಮಗೆ ರೂಬಿಕ್ ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋದಂತ ಹೇಳ್ಕೊಡ್ತೀನಿ. ಈ ರೂಬಿಕ್ ಕ್ಯೂಬ್ ಸುಮಾರು ಕಡೆ ನೋಡಿರ್ತೀರ, ಆದರೆ ಇದು ಸುಮಾರು ಜನಕ್ಕೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಆದರೆ ಏನು ಮಾಡ್ತೀರಾ, ಅದು ಹೆಂಗೆ ಸಾಲ್ವ್ ಮಾಡೋದಂತ ಐಡಿಯಾ ಇರಲ್ಲ. ಸುಮ್ಮನೆ ತಿರುಗಿಸ್ತಾರೆ, ಸೊ ಯಾಕೆ ಕಡೆ ಕಲರ್ ಹೋಗುತ್ತೆ, ಸೆಟ್ ಆಗಿಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಹಾಗೆ ನೀವು ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಏಕೆಂತಂದರೆ ನಾನು ಅಪ್ಲೋಡ್ ಮಾಡೋ ಪ್ರತಿ ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಡೈರೆಕ್ಟಾಗಿ ಸಿಗುತ್ತೆ. ಹಾಗಾಗಿ ನೀವು ಡೈರೆಕ್ಟಾಗಿ ವೀಡಿಯೋನ ಇನ್ನು ನೆಕ್ಸ್ಟ್ ಪಾರ್ಟ್ನೆಲ್ಲ ನೀವು ನೋಡ್ಬೋದು. ಹಾಗೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏಕೆಂದರೆ ನಾನು ರೊಟೇಟ್ ಮಾಡೋದು ಅಥವಾ ಟರ್ನ್ ಮಾಡೋದು ಯಾವುದಾದ್ರೂ ಒಂದು ಮಿಸ್ ಆಯ್ತು ಅಂದರೆ ನಿಮಗೆ ಮತ್ತೆ ಈ ವಿಡಿಯೋ ನೋಡಿದ್ದೆ ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ರೂಬಿಕ್ ಕ್ಯೂಬ್ನ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಳ್ಳೋಣ. ಇದರಲ್ಲಿ 6 ಸೈಡ್ ಇರುತ್ತೆ. ಈ ಒಂದೊಂದು ಪ್ರತಿ ಸೈಡ್ಗೂ ಒಂದೊಂದು ಸಪ್ರೇಟ್ ಕಲರ್ ಇರುತ್ತೆ. ಹಾಗೆ ಇದಕ್ಕೆ ಪೀಸಸ್ ಇರುತ್ತೆ. ಹಾಗೆ ಇದು 3 ಲೇಯರ್ ಇರುತ್ತೆ. 1 ಲೇಯರ್, 2 ಲೇಯರ್ ಆ್ಯಂಡ್ 3 ಲೇಯರ್. 3 ಲೇಯರ್ ಇರುತ್ತೆ. ನಾವು ಒಂದೊಂದು ಲೇಯರ್ನೇ ಸಪ್ರೇಟ್ ಆಗಿ ನಾವು ಬಿಡಿಸ್ತಾ ಸೆಟ್ ಮಾಡ್ತಾ ಹೋಗಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಸೆಂಟರ್ ಪೀಸ್ ಇದೆಯಲ್ಲ, ಆ ಸೆಂಟರ್ ಪೀಸು ಒಂದು ಕಲರ್ ಮಾತ್ರ ಇರುತ್ತೆ. ಹಾಗೆ ಕಾರ್ನರ್ ಪೀಸು ಎರಡು ಕಲರ್ ಇರುತ್ತೆ. ಒಂದು ಫ್ರಂಟ್ ಸೈಡ್ ಅದರದೇ ಆದಂಥ ಒಂದು ಒರಿಜಿನಲ್ ಕಲರ್, ಆಮೇಲೆ ಅದ್ರ ಪಕ್ಕದಲ್ಲಿರುವಂಥ ಒಂದು ಕಲರ್. ಹಾಗೆ ಎಡ್ಜ್ ಪೀಸ್ ಇರ್ತಲ್ಲ, ಆ ಎಡ್ಜ್ ಪೀಸ್ಗೆ 3 ಕಲರ್ ಇರುತ್ತೆ. ಒಂದು ಅದರದ್ದು, ಮತ್ತೊಂದು ಟಾಪ್ದು, ಮತ್ತೊಂದು ಸೈಡ್ದು, ಒಟ್ಟು 3 ಕಲರ್ ಇರುತ್ತೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಈ ಕಾರ್ನರ್ ಪೀಸ್ ಇದೆಯಲ್ಲ, ಈ ಕಾರ್ನರ್ ಪೀಸು ಕಾರ್ನರ್ ಸೆಂಟ್ರಲ್ಲೇ ಇರುತ್ತೆ. ಅಂದರೆ ಸೆಂಟ್ರ್ ಅಂದರೆ ಇದು ಇದರಲ್ಲೇ ಇರುತ್ತೆ. ಈ ನೀವು ಯಾವ ಕಡೆಗೆ ರೊಟೇಟ್ ಮಾಡಿ ಏನೇ ಮಾಡಿದ್ರೂ ನೀವು ಅದು ಎಲ್ಲೋ ಎಡ್ಜಿಗೆ ಬರೋದೇ ಇಲ್ಲ. ಹಾಗೆ ಸೆಂಟ್ರ್ ಪೀಸು ಅಷ್ಟೇ, ಈ ಸೆಂಟ್ರಲ್ಲೇ ಇರುತ್ತೆ, ಅದು ಎಲ್ಲಿಗೂ ಹೋಗಲ್ಲ. ಕಾರ್ನರ್ ಅಷ್ಟೇ, ಈ ಕಾರ್ನರಲ್ಲೇ ಇರುತ್ತೆ, ಬಟ್ ಕಲರ್ ಚೇಂಜ್ ಆಗ್ಬೋದು. ಬಿಟ್ಟರೆ ಕಾರ್ನರ್ ಪೀಸ್ ಕಾರ್ನರಲ್ಲೇ ಇರುತ್ತೆ, ಎಡ್ಜ್ ಪೀಸ್ ಎಡ್ಜಲ್ಲೇ ಇರುತ್ತೆ, ಸೆಂಟ್ರ್ ಪೀಸ್ ಸೆಂಟ್ರಲ್ಲೇ ಇರುತ್ತೆ. ಬನ್ನಿ ಮಿಕ್ಸ್ ಮಾಡಿ ಸ್ಟಾರ್ಟ್ ಮಾಡೋಣ. ನೀವು ಒಂದ್ಸಲ ಇದನ್ನು ಫುಲ್ಲು ಕಲ್ತ್ರಿ ಅಂತಂದರೆ ಯಾವ ಕಲರ್ ಯಾವ ಸೈಡಿ ಎಷ್ಟೇ ಮಿಕ್ಸ್ ಮಾಡಿಕೊಟ್ರೂ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೀವು ಯಾವ ಕಲರ್ ಬೇಕಾದರೂ ತೊಗೋಬೋದು, ನಿಮ್ಮ ಇಷ್ಟ. ನೀವು ಯಾವ್ದರಿಂದ ಬೇಕಾದರೂ ಸೆಟ್ ಮಾಡ್ಬೋದು. ನೀವು ಯಾವ್ದರಿಂದ ಸೆಟ್ ಮಾಡಿದ್ರೂ ಇದು ಸೆಟ್ ಆಗುತ್ತೆ. ಆದರೆ ನಿಮಗೆ ಟೆಕ್ನಿಕ್ಸ್ ಗೊತ್ತಿರಬೇಕಷ್ಟೇ, ಯಾವ ಥರ ಸೆಟ್ ಮಾಡೋದು ಅಂತೇಳಿ. ಫಸ್ಟ್ ಇದರಲ್ಲಿ ನಾವು ಇದನ್ನು ಫ್ರಂಟ್ ಅಂತೀವಿ, ಇದನ್ನು ರೈಟ್ ಸೈಡ್, ಇದನ್ನು ಲೆಫ್ಟ್ ಸೈಡ್, ಮತ್ತು ಇದು ಟಾಪ್, ಇದನ್ನ ಬಾಟಮ್ ಅಂತ ಇಡ್ತೀನಿ ಅಂತಿಟ್ಕೊಳ್ಳಿ. ಸೊ ನಾನು ಸಿಂಗಲ್ ಕಲರಿಂದನೇ ತೊಗೊತೀನಿ, ಇಲ್ಲೇ ಗ್ರೀನಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಗ್ರೀನ್ ಫಸ್ಟು, ನಾವು ಇವಾಗ ಗ್ರೀನ್ ಸೆಟ್ ಮಾಡಬೇಕಂದ್ರೆ ಒಂದು ಲೇಯರ್ ಸೆಟ್ ಮಾಡಬೇಕು. ಆ ಒಂದು ಲೇಯರಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಾವು ಪ್ಲಸ್ ಟೈಪಲ್ಲಿ ಫಸ್ಟು ಸೆಟ್ ಮಾಡಬೇಕು. ಸೊ ಆ ಫಸ್ಟ್ ಸ್ಟೆಪ್ ನಾವು ಸೆಟ್ ಮಾಡೋದು ಬರೀ ನಾವು ಈ ಇದ್ರಲ್ಲಿ ಮಾತ್ರ ನಾವು ಕಲರ್ ಮ್ಯಾಚ್ ಮಾಡೋದಲ್ಲ, ಇದ್ರ ಪಕ್ಕದಲ್ಲಿರುವಂಥ ಕಲರ್ ಕೂಡ ಮ್ಯಾಚ್ ಆಗಬೇಕು. ಸೊ ಇಲ್ಲಿ ವೈಟ್ ಇದೆ ಅಂದರೆ ಇಲ್ಲೂ ವೈಟೇ ಬರಬೇಕು, ಇಲ್ಲಿ ರೆಡ್ ಬರಬೇಕು. ಸೊ ಆ ಥರ ಇವಾಗ ನಾವು ಗ್ರೀನ್ ಸೆಟ್ ಮಾಡ್ತಾ ಇದ್ದೀವಿ ಅಂದರೆ ಗ್ರೀನ್ ಕಲರ್ ಸೆಂಟರಲ್ಲಿ ಎಲ್ಲಿದೆ, ಕಾರ್ನರ್ ಪೀಸು ಸೆಂಟ್ರಲ್ಲಿ ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಬೇಕು. ಇದನ್ನು ನಾವು ಟಾಪಿಗೆ ತರಬೇಕು. ಇನ್ನೊಂದೇನಪ್ಪ ಅಂದರೆ ಈ ಪೋರ್ಷನಿಗೆ ಗ್ರೀನ್ ಬರಬೇಕು ಅಂದರೆ ಅದ್ರ ಬಾಟಮಲ್ಲಿ ಗ್ರೀನ್ ಬರಬೇಕು. ಅಂದರೆ ನಾವು ಯಾವ್ದು ಜೋಡಿಸ್ತೀವೋ ಆ ಕಲರ್ ಇಲ್ಲಿ ಬರಬೇಕು, ಇದು ಫಸ್ಟ್ ಸ್ಟೆಪ್ಪಲ್ಲಿ ಮಾತ್ರ. ಸೊ ಅದನ್ನು ನಾವು ಇವಾಗ ಈ ಸೈಡ್ ನಮ್ಮ ಆಪೋಸಿಟ್ ಸೈಡಲ್ಲಿದೆ, ಇದನ್ನು ನಾವು ಬಾಟಮಿಗೆ ಹೆಂಗೆ ತರಿಸ್ಬೇಕು ಅಂದರೆ ಒಂದು ರೌಂಡ್ ರೊಟೇಟ್ ಮಾಡಿ, ಸೊ ಅಪ್ ಮಾಡಿದರೆ ಸೈಡಿಗೆ ಬರುತ್ತೆ. ನೀವಿಲ್ಲ ಅಂದರೆ ಡೈರೆಕ್ಟಾಗಿ ಈ ಥರನೂ ಮಾಡ್ಬೋದು, ಈ ಥರ ಹಿಂಗಿರುತ್ತೆ. ಸೊ ಇದನ್ನು ನೀವು ಒಂದು ರೌಂಡ್. ಇನ್ನೊಂದೇನಪ್ಪ ಅಂದರೆ, ಸೊ ನಾವು ಇವಾಗ ಇಲ್ಲಿಗೆ ಕಲರ್ ಸೆಟ್ ಮಾಡ್ತೀವಿ ಅಂತಂದರೆ, ಸೊ ಅದ್ರ ಬಾಟಮಲ್ಲಿ ನಮಗೆ ಅದ್ರ ಕಲರ್ ಬರಬೇಕು, ಹಿಂಗೆ ಇಟ್ಕೊಂಡಿರ್ತೀರ. ಸೊ ಇಲ್ಲಿ ಈ ಕಲರ್ ಜೋಡಿಸ್ಬೇಕು ಅಂದರೆ ನಿಮಗೆ ಇಲ್ಲಿ ಅದು ಹೋಗಿ ಅಲ್ಲಿಗೆ ನೀವು ಸೆಟ್ ಮಾಡ್ಕೋಬೇಕು. ಈಗ ಇಲ್ಲೇ ಇದೆ, ಇದನ್ನು ನೀವು ಇಲ್ಲಿ ಆಪೋಸಿಟ್ ಸೈಡಲ್ಲಿದೆ, ಈ ಸೈಡಲ್ಲಿದೆ. ಇದನ್ನು ನೀವು ಬಾಟಮಿಗೆ ತರೋದು ಹೇಗೆ ಅಂದರೆ ಡೈರೆಕ್ಟಾಗಿ ನೀವು ಒಂದು ರೌಂಡ್ ಲೆಫ್ಟ್ ಫ್ರಂಟನ್ನು ನೀವು ಲೆಫ್ಟಿಗೆ ತಿರುಗಿಸ್ಕೊಂಡು ಬಾಟಮಿಗೆ ಹಾಕ್ಕೊಂಡ್ರೆ ಸೊ ಬಾಟಮಿಗೆ ಬರುತ್ತೆ. ಸೊ ಈ ಕಲರ್ನ ನೀವು ಇದು ಇಲ್ಲಿಗೆ ಮ್ಯಾಚ್ ಆಗಬೇಕು ಅಂದರೆ, ಸೊ ನೀವು ಇದನ್ನು ಮ್ಯಾಚ್ ಮಾಡಬೇಕು. ಎಲ್ಲೋ ಇದೆ, ಎಲ್ಲೋ ಎಲ್ಲೋ ಮ್ಯಾಚ್ ಆಗುತ್ತೆ. ಸೊ ಇದನ್ನು ಫ್ರಂಟನ್ನು ನೀವು ತಿರುಗಿಸಿದರೆ ಗ್ರೀನ್ ಮ್ಯಾಚ್ ಆಯಿತು, ಹಾಗೆ ಎಲ್ಲೋ ಎಲ್ಲೋ ಕೂಡ ಮ್ಯಾಚ್ ಆಯಿತು.
ಸೊ ಹಾಗೇ ಮತ್ತೆ ಇನ್ನೊಂದು ಗ್ರೀನ್ ಎಲ್ಲಿದೆ, ಇಲ್ಲೇ ಗ್ರೀನ್ ಇದೆ. ಇದನ್ನ ಅಷ್ಟೇ ಒಂದು ರೌಂಡ್ ಲೆಫ್ಟಿಗೆ ತಿರುಗಿಸಿ ಮತ್ತೆ ಇದನ್ನು ಡೌನ್ ಮಾಡಿದರೆ ಇಲ್ಲಿಗೆ ಬರುತ್ತೆ, ಆಮೇಲೆ ವೈಟ್ ವೈಟ್ ಮ್ಯಾಚ್ ಆಗುತ್ತೆ. ಸೊ ಅದನ್ನು ರೊಟೇಟ್ ಮಾಡಿ. ಇವಾಗ ಕರೆಕ್ಟ್ ಇದು ಮ್ಯಾಚ್ ಆಯಿತು, ಇದು ಮ್ಯಾಚ್ ಆಯಿತು. ಸೊ ಇನ್ನೊಂದು ಇಲ್ಲೇ ಇದೆ. ಡೈರೆಕ್ಟಾಗಿ ಇಲ್ಲಿರೋದ್ರಿಂದ ನೀವು ಬಾಟಮಿಗೆ ತಿರುಗಿಸಿದರೆ ಬಾಟಮಿಗೆ ಬರುತ್ತೆ. ಬಟ್ ಇನ್ನೊಂದು ಏನಾಯ್ತಪ್ಪ ಇಲ್ಲಿ ಅಂದರೆ, ಎಲ್ಲೋ ಕಲ್ಲರು ಇಲ್ಲಿದ್ದು ಮಿಸ್ ಆಗುತ್ತೆ. ಸೊ ಅದಕ್ಕೆ ನೀವು ಫಸ್ಟ್ ಇದನ್ನು ಈ ಥರ ಇತ್ತಲ್ಲ, ಫಸ್ಟು ಡೌನ್ ಮಾಡಿದ ತಕ್ಷಣವೇ ಬಾಟಮ್ ಲೇಯರ್ನ ಒಂದ್ಸಲ ತಿರುಗಿಸ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಬಾಟಮ್ ಮಾತ್ರ ತಿರುಗುತ್ತೆ, ಇದು ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ. ಆವಾಗ ನೀವು ಇದು ನಾರ್ಮಲ್ ಪೊಸಿಷನಿಗೆ ತಿರುಗಿಸಿ. ಸೊ ಆವಾಗ ಇದು ಕೂಡ ಮ್ಯಾಚ್ ಆಯಿತು. ಆರೆಂಜ್ ಆರೆಂಜ್ ಗ್ರೀನ್ ಇಲ್ಲಿದೆ. ಸೊ ಇವಾಗ ಗ್ರೀನ್ ಇಲ್ಲಿಗೆ ಬರಬೇಕು ಅಂದರೆ 180 ಡಿಗ್ರಿ ತಿರುಗಿಸಿ, ಗ್ರೀನ್ ಗ್ರೀನ್ ಅಲ್ಲಿಗೆ ಆಯಿತು. ಸೊ ಇನ್ನೊಂದು ಇಲ್ಲೇ ಇದೆ, ಇದು ಅಷ್ಟೇ ಬಾಟಮಿಗೆ ತಿರುಗಿಸಿ, ಅಂದರೆ ರೈಟ್ ಸೈಡಿಂದನ್ನು ಬಾಟಮಿಗೆ ತಿರುಗಿಸಿ ಬಾಟಮ್ ಲೇಯರ್ನ ಒಂದು ಸ್ಟೆಪ್ ತಿರುಗಿಸಿದರೆ ನಾರ್ಮಲ್ ಇದೆ ಅದೇ ಥರ ಇರುತ್ತೆ. ನಾರ್ಮಲಿಗೆ ತಿರುಗಿಸಿ ಮತ್ತೆ ಇದು ರೆಡ್ಗೆ ಮ್ಯಾಚ್ ಆಗಬೇಕು. ಸೊ ರೆಡ್ ಇಲ್ಲೇ ಇದೆ, ಈ ಕಡೆ ತಿರುಗಿಸಿ ನೀವು ಇದನ್ನು 180 ಡಿಗ್ರಿ ತಿರುಗಿಸಿದರೆ ಇದು ಇದು ಮ್ಯಾಚ್ ಆಗುತ್ತೆ. ಇವಾಗ ನಾವು ಇದು ಫಸ್ಟು ಲೇಯರ್ನ ಫಸ್ಟು ಸ್ಟೆಪ್ ಇದು. ಸೊ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂದರೆ, ಫಸ್ಟ್ ಇದನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವು ಸೆಕೆಂಡ್ ಸ್ಟೆಪ್ಪಿಗೆ ಬನ್ನಿ. ಯಾಕೆಂದರೆ ಒಂದೇ ಸಲ ನೀವು ಕಲಿತೀವಿ ಅಂತಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಇದನ್ನು ಫಸ್ಟು ಸ್ಟೆಪ್ನ ನೀವು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಯಾವ ಸೈಡೇ ಆದ್ರೂ ಬಂದರೂ ಸತ ಇನ್ನೊಂದು ಸಲ ಪದೇ ಪದೇ ಬೇರೆ ಬೇರೆ ಕಲರ್ನ ನೀವು ಸೆಟ್ ಮಾಡ್ತಾ ಹೋಗಿ. ಬನ್ನಿ ಇವಾಗ ನಾವು ಎಡ್ಜನ್ನು ಸೆಟ್ ಮಾಡೋಣ. ಈ ಎಡ್ಜ್ ಹೆಂಗಪ್ಪ ಅಂತಂದರೆ, ಸೊ ಸೆಟ್ ಆಗುತ್ತೆ ಬಟ್ ಕೆಲವೊಂದು ಏನಾಗುತ್ತೆ ರೊಟೇಟ್ ಆಗಿರುತ್ತೆ, ಅದನ್ನು ನಾವು ಸ್ಟ್ರೈಟಾಗಿ ಸೆಟ್ ಮಾಡಬೇಕು. ಇವಾಗ ಇಲ್ಲಿಗೆ ನೋಡಿ ಗ್ರೀನ್ ಇಲ್ಲಿದೆ, ಬಟ್ ಇದು ಬೇರೆ ಕಲರ್, ಇದು ಬೇರೆ ಕಲರ್. ಸೊ ಈ ಥರನೂ ಬರುತ್ತೆ. ಅದಕ್ಕೆ ನಾವು ಫಸ್ಟು ಯಾವ ಕಡೆ ಎಲ್ಲಿದೆ ಅಂತ, ಮೇಯ್ನ್ ಕಲರ್ ಇದು, ಆ ಮೇಯ್ನ್ ಕಲರ್ ರೆಡ್ ಇದೆ. ಸೊ ನಾವು ರೆಡ್ಗೆ ರೆಡ್ ರೆಡ್ ಮ್ಯಾಚ್ ಮಾಡಬೇಕು. ನಾವು ರೆಡ್ ಮ್ಯಾಚ್ ಮಾಡಿದ್ವಿ. ಸೊ ರೆಡ್ ಮ್ಯಾಚ್ ಮಾಡಿದ್ಮೇಲೆ ಇದು ಲೆಫ್ಟ್ ಸೈಡಲ್ಲಿದೆ. ಸೊ ಇದನ್ನು ನಾವು ರೈಟಿಗೆ ಒಂದು ರೊಟೇಟ್ ಮಾಡಬೇಕು. ನೋಡಿ ಈ ಥರ ಲೆಫ್ಟ್ ಇಲ್ಲಿದೆ, ಇದನ್ನು ರೈಟಿಗೆ ಒಂದು ರೊಟೇಟ್ ಮಾಡಿ, ಒಂದು ಲೆಫ್ಟ್ ಡೌನ್ ಮಾಡಿ, ಮತ್ತೆ ಲೆಫ್ಟಿಗೆ ರೊಟೇಟ್ ಮಾಡಿ, ಮತ್ತೆ ರೈಟಿಗೆ ಮಾಡಿ. ಸೊ ಆವಾಗ ಇಲ್ಲಿಗೆ ಮ್ಯಾಚ್ ಆಯಿತು. ಇದು ವೈಟ್ ವೈಟ್ ಮ್ಯಾಚ್ ಆಗುತ್ತೆ, ಮತ್ತು ಗ್ರೀನ್ ಗ್ರೀನ್ ಕೂಡ ಮ್ಯಾಚ್ ಆಗುತ್ತೆ. ಓ ಗ್ರೀನ್ ಕಲರ್ ಇಲ್ಲಿದೆ, ಆರೆಂಜ್ ಇಲ್ಲಿದೆ, ಆಲ್ರೆಡಿ ಇದೆ, ಆಲ್ರೆಡಿ ಸೆಟ್ ಆಗಿದೆ. ಸೊ ಹಂಗಾಗಿ ಇದು ರೈಟಲ್ಲಿದೆ. ರೈಟ್ ಇರೋದನ್ನ ನಾವು ಒಂದು ರೌಂಡ್ ಲೆಫ್ಟಿಗೆ ತಿರುಗಿಸ್ಬೇಕು ಬಾಟಮ್ನ, ಮತ್ತು ರೈಟ್ನ ಡೌನಿಗೆ ತಿರುಗಿಸ್ಬೇಕು. ಬಾಟಮ್ನ ನಾವು ಲೆಫ್ಟಿಗೆ ತಿರುಗಿಸ್ಬೇಕು, ಮತ್ತು ಹಾಗೆ ನಾವು ರೈಟ್ನ ಟಾಪ್ಗೆ ತಿರುಗಿಸ್ಬೇಕು. ಆವಾಗ ಇದು ಮ್ಯಾಚ್ ಆಗುತ್ತೆ. ಸೊ ಇದು ಮ್ಯಾಚ್ ಆಗುತ್ತೆ. ಇಲ್ಲೊಂದು ಇಲ್ಲಿದೆ ಗ್ರೀನ್, ಗ್ರೀನ್ ಇಲ್ಲಿದೆ. ಈ ಗ್ರೀನು ಎಲ್ಲೋಗಿ ಮ್ಯಾಚ್ ಮಾಡಿ, ಇದು ಎಲ್ಲೋ ಇದೆಯಲ್ವಾ, ಸೊ ಎಲ್ಲೋಗಿ ಮ್ಯಾಚ್ ಮಾಡಬೇಕು. ಎಲ್ಲೋ ಮ್ಯಾಚ್ ಆಯಿತು. ಸೊ ಇಲ್ಲಿ ಯಾವುದಾದ್ರೂ ಕಲರ್ ಇರಲಿ ನಮಗೆ ಅದು ಬೇಡ. ಸೊ ಇಲ್ಲಿ ಇಲ್ಲಿ ಇದು ಇದು ಮ್ಯಾಚ್ ಆಗಿದೆಯಾ. ಸೊ ಇವಾಗ ಇದನ್ನು ನಾವು ರೈಟ್ ಸೈಡಲ್ಲಿದೆ. ಸೊ ಹಂಗಾಗಿ ನಾವು ಒಂದು ರೌಂಡ್ ಲೆಫ್ಟಿಗೆ ತಿರುಗಿಸ್ಬೇಕು, ಒಂದು ರೌಂಡ್ ಡೌನ್ ತಿರುಗಿಸ್ಬೇಕು, ಹಾಗೆ ಒಂದು ರೌಂಡು ಮತ್ತು ರಿಟರ್ನ್ ತೊಗೋಬೇಕು, ಮತ್ತು ಅಪ್ ಮಾಡಬೇಕು. ಎಲ್ಲ ಮ್ಯಾಚ್ ಆಗುತ್ತೆ, ಇದು ಇದು ಮ್ಯಾಚ್ ಆಗುತ್ತೆ. ನೋಡಿ ಇಲ್ಲೊಂದಿದೆ. ಸೊ ಇನ್ನೊಂದು ಈ ಕಲರು ಸೇಮ್ ಇದೆ ಇದೆ, ಬಟ್ ಅದು ರೊಟೇಟ್ ಆಗಬೇಕು ಅಷ್ಟೇ. ಅದನ್ನು ಅದಕ್ಕೋಸ್ಕರ ನೀವು ರೊಟೇಟಿಂಗ್ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾರ್ಮಲ್ ಸ್ಟೆಪ್ ಏನಿದೆ ಅದೇ ಥರನೇ ಮಾಡಬೇಕು. ಅದಕ್ಕೆ ಫಸ್ಟ್ ಅದನ್ನು ಒಂದು ಡೌನ್ ತೊಗೊಂಡು, ಏಕೆಂದರೆ ನೀವು ಹಿಂಗಾದರೂ ತೊಗೋಬೋದು, ಇಲ್ಲ ಅಂದರೆ ಹಿಂಗಾದರೂ ತೊಗೋಬೋದು. ಹಿಂಗೆ ತೊಗೊಂಡಾಗ ಏನಾಗುತ್ತೆ, ಇದು ಬಾಟಮಿಗೆ ಬರುತ್ತೆ. ನೋಡಿ ಬಾಟಮಿಗೆ ಬರುತ್ತೆ. ಸೊ ಹಂಗಾಗಿ ಈ ಬಾಟಮ್ನ ನಾವು ಈ ಕಡೆ ತಿರುಗಿಸ್ಕೊಳ್ಳಿ ಅಥವಾ ಈ ಕಡೆ ತಿರುಗಿಸ್ಕೊಳ್ಳಿ. ಏನಾಗುತ್ತೆ ಆವಾಗ, ಒಂದು ಇಲ್ಲಿರೋದು ಅಂಥದ್ದು ಪ್ಲೇಸ್ಮೆಂಟ್ ಚೇಂಜ್ ಆಗುತ್ತೆ. ಸೊ ಇದು ನಾರ್ಮಲ್ ಹೆಂಗಿರುತ್ತೆ ಹಂಗೆ ರೊಟೇಟ್ ಮಾಡಿ. ಸೊ ಇಲ್ಲಿಗೆ ಬಂತ, ಇವಾಗ ರೆಡ್ ರೆಡ್ ಇಲ್ಲೇ ಇದೆ, ಗ್ರೀನು ಇಲ್ಲಿಗೆ ಬರಬೇಕು. ಸೊ ರೈಟ್ ಸೈಡಲ್ಲಿರೋದ್ರಿಂದ ಇದನ್ನು ಲೆಫ್ಟಿಗೆ ತಿರುಗಿಸ್ಕೊಳ್ಳಿ, ಮತ್ತು ಡೌನ್ ಮಾಡಿ, ಮತ್ತೆ ರೊಟೇಟ್ ಮಾಡಿ, ಸೊ ನಾರ್ಮಲ್ ಅಪ್ ಮಾಡಿ. ಇದು ಫಸ್ಟ್ ಲೆವೆಲ್ ಆಯಿತು. ನೋಡಿ ಫಸ್ಟು ಈ ಫಸ್ಟು ಲೆವೆಲ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆಮೇಲೆ ನಾವು ನಿಮಗೆ ಸೆಕೆಂಡ್ ಲೇಯರ್ ಅದಕ್ಕೆ ಥರ್ಡ್ ಲೇಯರ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಬೇರೆಯವರಿಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ. ಪೂರ್ತಿಯಾಗಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.